ದಾರಿ ಬರೋ ಹಾಗೆ ಕಾಣಿಸ್ತಾ ಇಲ್ಲ. ಸೊ ನಾನು ಬೀಳ್ತಿರೋದು ಒಂದೇ ದಾರಿ, ನನ್ನ ಹತ್ರ ಇರೋ ಅಮೂಲ್ಯವಾದ ಒಂದ್ ಜೀವನ ಇಲ್ಲ ಅನ್ನಿಸ್ಬಿಡೋದು. ಇನ್ಯಾವ ಕರುಣೇನೂ ಇಲ್ಲ, ದಯೇನೂ ಇಲ್ಲ. ದಂಡಂ ದಶಗುಣಂ ಭವತೆ. ಅತ್ತೆ ಇನ್ನೇನ್ ಮಾಡ್ಬೇಕು? ನಿಮ್ ತರ ಟೆನ್ಷನ್ ಮಾಡ್ಕೊಂಡು ಓಡಾಡಿದ್ರೆ ನಮ್ಮ ಆಕಾಶ್ ನಮ್ಗೆ ಸಿಕ್ಬಿಡ್ತಾನ? ಆ ಕಾಂಚನ ಒಳಗೊಳೆ ಬಂದು ಮಗುನ್ ಕೊಟ್ಬಿಡ್ತಿದ್ಲ? ನಾನು ಹಾಗಲ್ಲಮ್ಮ ಹೇಳ್ತಾ ಇರೋದು. ಇನ್ ಹೇಗ್ ಹೇಳ್ತಿದ್ದೀರಾ? ಅಕ್ಷಯ್, ನಂದಿನಿ, ಅಜಯ್, ನೀವು, ಮಾವ ಎಲ್ರೂ ಟೆನ್ಷನ್ ಮಾಡ್ಕೊಂಡು ಹಗಲು ರಾತ್ರಿ ಓಡಾಡ್ತಿದ್ದೀರಲ್ಲ, ಮಗು ಸಿಕ್ತಾ ಇಲ್ಲ ತಾನೆ? ಅಂದ್ರೆ ನಿನಗೆ ನಂದಿನಿ ಮಗು ಕಳ್ದೋಗಿದ್ರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ವಾ? ತಪ್ಪು ತಿಳ್ಕೊಬೇಡಿ ಅತ್ತೆ, ಮಗು ಕಳ್ದೋಗಿದೆಯಲ್ಲ ಅನ್ನೋ ಬೇಜಾರು ನನಗೂ ಇದೆ. ಹಾಗಂತ 24 ಗಂಟೆ ಹತ್ಕೊಂಡು ಕೂತ್ಕೊಳ್ಳೋದಕ್ಕೆ ನಂಗಾಗಲ್ಲ, ನಾಟಕ ಮಾಡೋದಕ್ಕೂ ನನಗೆ ಬರಲ್ಲ. ಹೇಗೋ ಬೇಜಾರಾಗಿದೆ ಅಂತ ಒಂದು ಮಾತು ಹೇಳಿದೆಯಲ್ಲ, ಆ ಕಾರಣಕ್ಕೆ ನನ್ನ ಮಾತನ್ನು ಮುಂದುವರಿಸ್ತೀನಿ. ನೀನು ಅಳು ಬೇಡ, ಅಳೋ ನಾಟಕನೂ ಮಾಡಬೇಡ. ಆದರೆ ನಮ್ಮ ಮನೆ ಮಗು ಬೇಗ ವಾಪಸ್ ಬರಲಿ ಅಂತ ಇಬ್ಬರು ಉಪವಾಸ ಮಾಡಿ ಒಂದು ವ್ರತ ಮಾಡೋಣ, ಬರ್ತೀಯಮ್ಮ? ಸಾರಿ ಅತ್ತೆ, ಈ ವ್ರತ ಗೀತ ಎಲ್ಲ ನನ್ನಿಂದ ದೂರ. ಅದರಲ್ಲೂ ಉಪವಾಸ ಅಂತ ಹೇಳಿದ್ರಲ್ಲ, ಅದಂತೂ ತುಂಬಾ ದೂರ. ನನಗೆ ಕಷ್ಟ ಆಗದೆ ಇರೋ ತರ ಏನಾದರೂ ಇದ್ರೆ ಹೇಳಿ, ಬೇಕಿದ್ರೆ ಮಾಡ್ತೀನಿ. ಅಲ್ಲಮ್ಮ, ಅವತ್ತು ನಿನ್ ಗಂಡ ಅಪಾಯದಲ್ಲಿದ್ದಾನೆ ಅಂತ ಗೊತ್ತಾದಾಗ ನಂದಿನಿ ಏನ್ ಮಾಡಿದ್ಲು ಹೇಳು? ಅವಳು ದೇವ್ರ ಮನೇಲಿ ಕೂತ್ಕೊಂಡು ನಿನ್ನೂ ದೇವ್ರ ಮನೇಲಿ ಕೂರಿಸಿ ಪೂಜೆ ಮಾಡಿದ್ಲು. ದೇವ್ಯಾನಿ ಗಂಡ ತಾನೆ, ನನಗೇನು ಏನಾದರೂ ಆಗ್ಲಿ ಅಂತ ಹೇಳಿ ಸುಮ್ಮನೆ ಇದ್ಬಿಟ್ಟಿದ್ರೆ ನಿನ್ ಗಂಡ ಇವತ್ತು ಏನಾಗಿರ್ತಿದ್ದ ಹೇಳು? ಸ್ವಾರ್ಥ ಬಿಟ್ಬಿಡು ದೇವ್ಯಾನಿ, ಇನ್ನೊಬ್ಬರ ಬಗ್ಗೆ ತುಡಿತಾ ಇರಬೇಕು, ಆಗ್ಲೇ ನಮ್ಗೆ ದೇವ್ರು ಒಳ್ಳೇದ್ ಮಾಡೋದು. ಸರಿ ಸರಿ, ಈಗೇನು ನಿಮ್ ಜೊತೆ ಉಪವಾಸ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅಷ್ಟೇ ತಾನೆ, ನಡೀರಿ. ನಿಜವಾಗ್ಲು ಬರ್ತೀಯಮ್ಮ? ಪ್ರಶ್ನೆ ಕೇಳ್ತಾ ನಿಂತ್ಕೊಂಡ್ರೆ ಉತ್ತರ ಬದ್ಲಾಗ್ಬೋದು, ನಡೀರಿ. ಸರಿ ಸರಿ ಬಾ. ಶಭಾಶ್ ಅಕ್ಷಯ್, ಶಭಾಶ್. ನಾನಿದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಕ್ಷಯ್. ನನಗೀಗ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನಗ್ ಖುಷಿ ಆಗ್ತಿಲ್ಲ, ಆದ್ರೆ ನನ್ನ ಮಗುಗೋಸ್ಕರ ನನ್ನ ನಾನಿಗೆ ಅರ್ಪಿಸ್ಕೋತಾ ಇದ್ದೀನಿ.
ನನ್ ಮಗುನ್ ತಂದು ನಂದಿನಿಗೆ ಒಪ್ಸು. ಅದ್ ಹೇಗಾಗತ್ತೆ? ಹೇಗ್ ನಂಬೋದು? ನೋಡು ಕಂಚನ, ನನ್ ಮನ್ಸಾರ ಹೇಳ್ತಾ ಇದೀನಿ, ನಾನ್ ಮೋಸ ಮಾಡ್ತಿಲ್ಲ, ನಾನ್ ಖಂಡಿತ ನಿನ್ ಜೊತೆ ಬರ್ತೀನಿ. ನನ್ ಮಗುನ್ ಕೊಟ್ಬಿಡು. ನೀನ್ ನನ್ ಜೊತೆ ಬರ್ತೀಯಾ? ಓಕೆ, ಆದ್ರೆ ನಾನ್ ನಿನ್ಗೆ ನಿನ್ ಮಗುನ ವಾಪಸ್ ಕೊಡ್ಬೇಕು ಅಂದ್ರೆ ನೀನ್ ನನ್ಗೆ ಇನ್ನೂ ಒಂದ್ ಉಪಕಾರ ಮಾಡ್ಬೇಕು. ಏನು? ಒಂದು ಮರ ಇದೆಯಲ್ಲ, ಆ ಮರದ ಕೆಳಗಡೆ ಒಂದು ವಸ್ತು ಇದೆ, ಹೋಗಿ ಅದನ್ನ ತಗೊಂಡ್ ಬಾ. ಬೇಡ ಅಕ್ಷಿ, ಪ್ಲೀಸ್ ಹೋಗ್ಬೇಡಿ. ಅಕ್ಷಿ, ಅವಳೇನೋ ಉಪಾಯ ಮಾಡಿರ್ತಾರೆ, ನೀವ್ ಅಲ್ಲಿ ಹೋಗಿ ಸಿಕ್ಕಾಕೋತೀರ. ಅಕ್ಷಿ ಪ್ಲೀಸ್ ಹೋಗ್ಬೇಡಿ. ಯೋಚನೆ ಮಾಡ್ಬೇಡ ನಂದಿನಿ, ಏನು ಆಗಲ್ಲ. ಹೋಗ್ಬೇಡಿ ಅಕ್ಷಯ್. ಇದೇನಿದು ಅಪ್ಪಂಗೆಲ್ಲ ಸೀಕ್ರೆಟ್ ಗೊತ್ತಾಗಿರೋ ಹಾಗಿದೆಯಲ್ಲ. ಎಲ್ಲಾ ಘಟನೆಗಳಿಗೂ ಎರಡು ಮುಖ ಇರುತ್ತೆ. ಒಂದು ಎಲ್ರಿಗೂ ಕಾಣೋ ಮುಖ, ಇನ್ನೊಂದು ಕಾಣದೆ ಮರೆಯಾಗಿರೋ ಮುಖ. ಎಲ್ಲರೂ ಕಾಣೋ ಮುಖಾನೇ ಸತ್ಯ ಅಂತ ನಂಬ್ತಾರೆ, ಆದರೆ ಅದು ಕೇವಲ ಅರ್ಧ ಸತ್ಯ ಮಾತ್ರ. ಉಳಿದರ್ಧ ಕೆಲವರು ಮಾತ್ರ ಗೊತ್ತಿದೆ. ನೀನಿದ್ ನೋಡ್ತೀಯಾ? ಏನಪ್ಪ ಇದು, ಯಾವುದೋ ಫಿಲಾಸಫಿ ಹೇಳ್ತಾ ಇದ್ದೀರಾ? ಇದಕ್ಕೂ ನನಗೂ ಏನು ಸಂಬಂಧ? ಪಲಾಯನವಾದ ಬೇಡ, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಅಷ್ಟೆ. ಹೌದು, ಗುಡ್, ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈಗ ನನ್ನ ಪ್ರಶ್ನೆ ಇನ್ನೂ ಸುಲಭವಾಗಿ ನಿಂಗೆ ಅರ್ಥ ಆಗುತ್ತೆ. ನಮ್ಮನೆಯಲ್ಲಿ ಅದೇ ಥರ ನಡೆದಿರೋ ಘಟನೆಗೂ ಎರಡು ಮುಖ. ನಮಗ್ ಗೊತ್ತಿರೋದು ಎಲ್ರಿಗೂ ಕಾಣೋ ಒಂದು ಮುಖ, ಆದರೆ ನಿನಗ್ ಗೊತ್ತಿರೋದು ಅಡಗಿರೋ ಇನ್ನ ಅರ್ಧ ಸತ್ಯ.
ಚಾಕು ಕಾಂಚನ ಯಾಕೆ ಚಾಕು ತರೋದಕ್ಕೆ ಹೇಳಿದ್ಲು? ನಂದಿನಿ, ಯಾಕ್ ನಗ್ತಿದ್ಯಾ? ದಯವಿಟ್ಟು ನಮ್ ಮಗುನ್ ಕೊಟ್ಬಿಡು ಕಾಂಚನ. ನೋ, ಸಾಧ್ಯನೇ ಇಲ್ಲ. ಯಾಕೆ, ಯಾಕ್ ಸಾಧ್ಯ ಇಲ್ಲ? ಅದನ್ ಬಿಡು, ಆ ಮರದ ಹತ್ರ ಒಂದ್ ವಸ್ತು ಇದೆ, ಎತ್ಕೊಂಡ್ ಬಾ ಅನ್ನಲ್ಲ, ಅದನ್ ತಂದ್ಯಾ? ತಂದಿದೀನಿ, ತಗೋ. ಅದನ್ ತಗೊಂಡು ನಾನೇನ್ ಮಾಡ್ಲಿ? ನಾನ್ ಅದನ್ನ ತರ್ಸಿದ್ದು ನಿನಗೋಸ್ಕರನೇ. ನನಗ ಯಾಕೆ? ನಿನ್ ಹೆಂಡತಿ ನಂದಿನಿ ಕತೆನ ಮುಗ್ಸೋದಕ್ಕೆ.
ನಾನ್ ನಂದಿನಿ ಸಾಯಿಸದ, ಇಂಪಾಸಿಬಲ್. ಅಕ್ಷಯ್, ನನ್ನ ಪ್ರೀತಿಗೆ ನಂದಿನಿ ಅನ್ನೋಳು ಯಾವತ್ತು ಮುಳ್ಳೆ ಕಂಟಕಾನೆ. ಇಷ್ಟು ಬಲಶಾಲಿ ಆಗಿರೋ ನನ್ನನ್ನೇ ದಿಗ್ಬಂಧನ ಮಾಡ್ತಿರೋ ಗಟ್ಟಿ ಹೆಂಗಸು ಇವಳು. ಅಂತ ದಿಗ್ಬಂಧನನೇ ಹೊಡ್ಕೊಂಡ್ ಬಂದಿರೋ ನಾನು, ಅದಕ್ಕಿಂತ ಗಟ್ಟಿ ಹೆಂಗಸು ಅನ್ನೋದು ಬೇರೆ ಮಾತು. ಆದ್ರೆ ನನ್ನ ಪ್ರೀತಿಗೆ ಇನ್ಮೇಲಾದ್ರೂ ಯಾವ್ದೇ ತರದ ಭಂಗ ಆಗಬಾರ್ದು, ಯಾವ್ದೇ ರೀತಿ ಭಂಗ ಆಗಬಾರ್ದು ಅಂದ್ರೆ ಈ ನಂದಿನಿ ಆದಷ್ಟು ಬೇಗ ಈ ಭೂಮಿಯಿಂದ ಜಾಗ ಖಾಲಿ ಮಾಡ್ಬೇಕು. ಚೂಳು ಬದುಕಿದ್ರೆ ಮತ್ತೆ ನನ್ನನ್ನ ಬಂಧನ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ, ನಿನ್ನ ಮತ್ತೆ ಅವಳು ವಶ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಅದಕ್ಕೆ ಇವತ್ತು ನಾವು ಮೂರು ಜನ ತುಂಬಾ ಕ್ಲಿಯರ್ ಆಗಿರ್ಬೇಕು, ಯಾರಿರ್ಬೇಕು ಯಾರಿರ್ಬಾರ್ದು ಅನ್ನೋದು ಪಕ್ಕಾ ಕ್ಲಿಯರ್ ಆಗ್ಬಿಡ್ಲಿ. ಅಕ್ಷಯ್, ನಾನು ಕ್ಲಿಯರ್ ಆಗಿದ್ದೀನಿ, ಇನ್ ಮುಂದೆ ನನಗ್ ನೀನು, ನಿನಗ್ ನಾನು. ಮುಗ್ಸು ಮುಗ್ಸು ಆ ನಿನ್ ಪ್ರೀತಿ ಹೆಂಡತಿನ. ಈಗ ನೀನ್ ಆ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಅಲ್ಲಿ ನನ್ ಜನ ನಿನ್ ಪ್ರೀತಿ ಮಗುವಿನ ಪ್ರಾಣನ ತೆಗಿಯೋಕೆ ಸಿದ್ಧವಾಗಿದ್ದಾರೆ. ಜಗಳದಿಂದ ಬಲಿ ಆಗದ್ ನನಗೆ ಇಷ್ಟ ಇಲ್ಲ ಅಕ್ಷಯ್, ಪ್ಲೀಸ್ ಅಕ್ಷಯ್ ನನ್ನ ಮುಗಿಸ್ಬೇಡಿ, ನಾನ್ ಸಾಯಕ್ ರೆಡಿ ಆಗಿದ್ದೀನಿ ಅಕ್ಷಯ್, ಪ್ಲೀಸ್ ಅಕ್ಷಯ್ ಪ್ಲೀಸ್ ಬೇಗ ಬೇಗ ಅಕ್ಷಯ್ ಚುಚ್ಚಿ, ಅಕ್ಷಯ್ ನನ್ನ ಮುಗಿಸ್ಬೇಡಿ ಪ್ಲೀಸ್ ಅಕ್ಷಯ್. ಇಲ್ಲ ನಂದಿನಿ, ನನ್ನಿಂದ ಇದು ಸಾಧ್ಯ ಇಲ್ಲ. ಆಗಲ್ಲ ಅಂದ್ರೆ ಇಲ್ಲಾಗ್ಬೇಕಾಗಿರೋ ಕೆಲ್ಸ ಅಲ್ಲಾಗತ್ತೆ. ಅಕ್ಷಯ್ ಅಕ್ಷಯ್ ನನ್ ಮಾತು ಕೇಳಿ ಅಕ್ಷಯ್, ನನ್ನ ಸಾಯಿಸಿ ನಮ್ಮ ಮಗು ಪ್ರಾಣನ ಉಳಿಸಿ ಅಕ್ಷಯ್, ಪ್ಲೀಸ್ ಅಕ್ಷಯ್. ರತ್ನಿಕಾ